ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳು ಇವತ್ತು ನಾನು ಮಾಡ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಪಿ ಸಿ ಎರಡು ಸಾವಿರದ ಎರಡು ಪಿ ಸಿ ಎರಡು ಸಾವಿರದ ಎರಡಲ್ಲಿ ಕೇಳಿರ್ತಕ್ಕಂಥ ಪ್ರಮುಖ ಪ್ರಶ್ನೆಗಳು ಇಲ್ಲಿ ಮೊದಲನೇ ಪ್ರಶ್ನೆ ನಾವು ನೋಡ್ತಾ ಹೋದಂಗೆ ಅಮೆನಿಸ್ಟಿ ಇಂಟರ್ನ್ಯಾಷನಲ್ ಎನ್ನುವುದು ಏನು ಅಮೆನಿಸ್ಟಿ ಇಂಟರ್ನ್ಯಾಷ್ನಲ್ ಒಂದು ವಿಶ್ವ ಬ್ಯಾಂಕ್ ವಿಶ್ವ ಬ್ಯಾಂಕ್ನ ಒಂದು ನಿಯೋಗ ವಿಶ್ವಸಂಸ್ಥೆಯು ಭಯೋತ್ಪಾದನೆಯನ್ನು ನಿಯಂತ್ರಿಸುವಂತಹ ಅಂಗ ನಾಗರಿಕ ಹಕ್ಕುಗಳ ಸಂಸ್ಥೆ ನಿರಾಶ್ರಿತರ ಶಿಬಿರ ಎಸ್ ಇದಕ್ಕೆ ಸರಿಯಾದ ಉತ್ತರ ಅಮೆನೆಸ್ಟಿ ಇಂಟರ್ನ್ಯಾಷನಲ್ ಎನ್ನುವಂಥದ್ದು ಒಂದು ನಾಗರಿಕ ಹಕ್ಕುಗಳ ಸಂಸ್ಥೆ ಅಮೆನೆಸ್ಟಿ ಇಂಟರ್ನ್ಯಾಷನಲ್ ಇದು ನಾಗರಿಕ ಹಕ್ಕುಗಳ ಸಂಸ್ಥೆ ನೆಕ್ಸ್ಟ್ ನೋಡೋಣ ಈ ಕೆಳಗಿನವುಗಳ ಪೈಕಿ ಯಾರನ್ನು ಅಶೋಕ ಶ್ರೀಲಂಕಾಗೆ ಬೌದ್ಧ ಧರ್ಮ ಪ್ರಚಾರ ಮಾಡಲು ನೇಮಿಸಿದನು ಬೌದ್ಧ ಧರ್ಮ ಪ್ರಚಾರ ಮಾಡೋಕ್ಕೆ ಅಶೋಕ ಶ್ರೀಲಂಕಾಕ್ಕೆ ಒಬ್ಬರನ್ನ ಕಳಿಸ್ತಾನೆ ಅವರು ಯಾರು ನೋಡು ಮಹೇಂದ್ರ ಬಾಣಭಟ್ಟ ಪುಷ್ಯಮಿತ್ರ ಕೌಟಿಲ್ಯ ಸರಿಯಾದ ಉತ್ತರ ಮಹೇಂದ್ರ ಅಶೋಕನು ಶ್ರೀಲಂಕಾಗೆ ಬೌದ್ಧ ಧರ್ಮ ಪ್ರಚಾರ ಮಾಡೋಕ್ಕೆ ಮಹೇಂದ್ರನನ್ನು ಕಳಿಸಿಕೊಡ್ತಾನೆ ಮಹೇಂದ್ರನನ್ನು ಕಳಿಸಿಕೊಡುತ್ತಾನೆ ನೆಕ್ಸ್ಟ್ ನೋಡಿ ಅಂತಾರಾಷ್ಟ್ರೀಯ ಡಾಟಾ ಲೈನ್ ಅಂತಾರಾಷ್ಟ್ರೀಯ ಲೈನ್ ಈ ಮೂಲಕ ಹಾದು ಹೋಗುತ್ತದೆ ಇಂಟರ್ನ್ಯಾಷನಲ್ ಡಾಟಾ ಲೈನ್ ಈ ಮೂಲಕ ಹಾದು ಹೋಗುತ್ತದೆ ಎಸ್ ನೋಡಿ ನೈಂಟಿ ಡಿಗ್ರಿ ಗ್ರೀನ್ವಿಚ್ ಟ್ವೆಂಟಿ ಸೆವೆನ್ ಡಿಗ್ರಿ ಗ್ರೀನ್ವಿಚ್ ಝೀರೋ ಡಿಗ್ರಿ ಗ್ರೀನ್ವಿಚ್ ಒನ್ ಏಯ್ಟಿ ಡಿಗ್ರಿ ಗ್ರೀನ್ವಿಚ್ ಸರಿಯಾದ ಉತ್ತರ ಒನ್ ಏಯ್ಟಿ ಡಿಗ್ರಿ ಗ್ರೀನ್ವಿಚ್ ಇಂಟರ್ನ್ಯಾಷನಲ್ ಡಾಟಾ ಲೈನ್ ಒನ್ ಏಯ್ಟಿ ಡಿಗ್ರಿ ಗ್ರೀನ್ವಿಚ್ನಲ್ಲಿ ಹಾದು ಹೋಗುತ್ತದೆ ನೆಕ್ಸ್ಟ್ ಕಪ್ಪು ಮಣ್ಣು ಈ ಬೆಳೆಯನ್ನು ಬೆಳೆಯಲು ಉತ್ತಮವಾದದ್ದು ಕಪ್ಪು ಮಣ್ಣು ಈ ಬೆಳೆಯನ್ನು ಬೆಳೆಯಲು ಉತ್ತಮವಾದದ್ದು ಸೆಣಬು ಹಕ್ಕಿ ಹತ್ತಿ ಮತ್ತು ಗೋಧಿ ಸರಿಯಾದ ಉತ್ತರ ಇಲ್ಲಿ ಹತ್ತಿ ನಾವು ಕಾಟನ್ ಅಂತ ಕರಿತೇವೆ ಈ ಹತ್ತಿಯನ್ನು ಬೆಳೆಯಲು ಕಪ್ಪು ಮಣ್ಣು ಅವಶ್ಯಕ ಕಪ್ಪು ಮಣ್ಣು ಅವಶ್ಯಕ ಕಪ್ಪು ಮಣ್ಣಿನಲ್ಲಿ ಹತ್ತಿಯನ್ನು ಯಥೇಚ್ಛವಾಗಿ ಬೆಳೆಯುವಂಥದ್ದು ಕಪ್ಪು ಮಣ್ಣಿಗೆ ಇರ್ತಕ್ಕಂಥ ಇನ್ನೊಂದು ಹೆಸರೇನು ಅಂತಲೂ ಕೆಳ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರೆ ಅದು ನಾವು ರೇಗೂರ್ ಮಣ್ಣು ಅಂತಲೂ ನಾವು ಕರಿತೇವೆ ಕಪ್ಪು ಮಣ್ಣನ್ನು ರೆಗೂರು ಮಣ್ಣು ಎಂತಲೂ ಕರೆಯುತ್ತೇವೆ ಕುದುರೆ ಮುಖವು ಕುದುರೆ ಮುಖವು ಕುದುರೆ ಮುಖವು ಇದು ಯಾವುದಕ್ಕೆ ಫೇಮಸ್ಸು ನೋಡಿ ನೀರಾವರಿ ಯೋಜನೆ ಕಬ್ಬಿಣದ ಅದಿರು ಯೋಜನೆ ಇದು ಒಂದು ಪ್ರಾಣಿ ಒಂದು ಹಡಗೋ ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣದ ಅದಿರು ಯೋಜನೆ ಕಬ್ಬಿಣದ ಅದಿರು ಯೋಜನೆ ನಮ್ಮ ಗೆಳೆಯನಿಗೆ ಒಂದು ಸಲ ಈ ಥರ ಪ್ರಶ್ನೆ ಕೇಳ್ತಾ ಇದ್ದೇನೆ ನಾನು ಕುದುರೆ ಮುಖ ಎನ್ನುವುದು ಏನು ಅಂದರೆ ಏ ಕುದುರೆ ಮುಖ ಕುದುರೆ ಮುಖ ಕುದುರೆ ದಿನ ಅದೊಂದು ಪ್ರಾಣಿ ಅಂತೇಳಿದ ಸೊ ಕೆಲವು ಪ್ರಾಣಿ ಅಂತಲೂ ಹಾಕ್ಬೋದು ಇದಕ್ಕೆ ಕುದುರೆ ಮುಖ ಎನ್ನುವುದು ಇದು ಚಿಕ್ಕಮಗಳೂರಿನಲ್ಲಿ ಕಂಡುಬರುತ್ತದೆ ಇದು ಕಬ್ಬಿಣ ಅದಿರಿನ ಯೋಜನೆ ಕುದುರೆ ಮುಖ ಕಬ್ಬಿಣ ಅದಿರಿನ ಯೋಜನೆ ನೆಕ್ಸ್ಟ್ ನೋಡಿ ವಿಂಡೋಸ್ ನೈಂಟಿ ಫೈವ್ ವಿಂಡೋಸ್ ನೈಂಟಿ ಫೈವ್ ಎಂಬುದು ಇದು ಏನು ನೋಡಿ ವಿಂಡೋಸ್ ನೈಂಟಿ ಫೈವ್ ಇದು ಒಂದು ಪೀಠೋಪಕರಣ ಅಂತ ಹೇಳಿದಾನೆ ಇದು ಒಂದು ಕಟ್ಟಡ ಅಂತ ಹೇಳಿದಾನೆ ಇದು ಕಂಪ್ಯೂಟರ್ನ ಸಾಫ್ಟ್ವೇರು ಅಥವಾ ಕಂಪ್ಯೂಟರ್ನ ಹಾರ್ಡ್ವೇರ್ ಅಂತ ಕೇಳಿದಾನೆ ವಿಂಡೋಸ್ ನೈಂಟಿ ಫೈವ್ ನಮಗೆ ಗೊತ್ತಿರಬೇಕು ಇದು ಕಂಪ್ಯೂಟರ್ನಲ್ಲಿ ಸಾಫ್ಟ್ವೇರ್ ವಿಂಡೋಸ್ ನೈಂಟಿ ಫೈವ್ ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ನಿಯಮಿತವು ರೈಲ್ವೆ ಲೈನನ್ನು ರೈಲ್ವೆ ಲೈನನ್ನು ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಹಾಕುವುದಕ್ಕಾಗಿ ನಿಯೋಜಿಸಲಾಗಿದೆ ಹಾಕುವುದಕ್ಕಾಗಿ ನಿಯೋಜಿಸಲಾಗಿದೆ ನೋಡಿ ಕೊಲ್ಲಾಪುರದಿಂದ ಕ್ವಿಲಾನ್ವರೆಗೆ ಪಣಜಿಯಿಂದ ಕೋಜಿಕೋಡವರೆಗೆ ರೋಹಾಟು ಮಂಗಳೂರವರೆಗೆ ಮನ್ವಾಡ್ನಿಂದ ಕೋಯಮತ್ತೂರವರೆಗೆ ಈ ಕೊಂಕಣಿ ರೈಲ್ವೆ ಕಾರ್ಪೊರೇಷನ್ ನಿಯಮಿತ ನಿಗದಿಪಡಿಸಿರುವಂತಹ ಸ್ಥಳ ರೋಹಾ ಟು ಮಂಗಳೂರು ರೋಹಾದಿಂದ ಮಂಗಳೂರಿಗೆ ನೋಡಿ ಮದರ್ ತೆರೆಸಾ ಮಹಿಳಾ ವಿಶ್ವವಿದ್ಯಾಲಯ ಮದರ್ ತೆರೆಸಾ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿದೆ ಮುಂಬೈ ಕೊಟ್ಟಯಂ ಕಲ್ಕತ್ತಾ ಕೊಡೈಕೆನಲ್ ಸರಿಯಾದ ಉತ್ತರ ಕೊಡೈಕೆನಲ್ ಮದರ್ ತೆರೆಸಾ ಮದರ್ ತೆರೆಸಾ ವುಮೆನ್ ಯೂನಿವರ್ಸಿಟಿ ಎಲ್ಲೈತೆ ಅಂತ ಕೇಳಿದರೆ ಅದು ಕೊಡೇಕಾನಲ್ಲಲ್ಲಿ ನಾವು ಕಾಣಬಹುದು ನೆಕ್ಸ್ಟ್ ಮಿರ್ಜಾ ತಾನ್ಸೇನ್ ಮಿರ್ಜಾ ತಾನ್ಸೇನ್ ಈತ ಮೂಲತಃ ಇಸ್ಲಾಂ ಅಲ್ಲ ಈ ಮಿರ್ಜಾ ತಾನ್ಸೇನು ಇಸ್ಲಾಂ ಧರ್ಮವನ್ನು ಸ್ವೀಕರಿಸುವ ಮೊದಲು ಆತನಿಗಿದ್ದಂತಹ ಏನು ಮಿರ್ಜಾ ತಾನ್ಸೇನಿಗೆ ನೋಡಿ ರಾಮಚಂದ್ರ ಬಗೇಲ ಬಿಜು ತನ್ಮಿಶ್ರಾ ಮಿಶ್ರಿ ಸಿಂಗ್ ಸರಿಯಾದ ವಿ ಉತ್ತರ ತನ್ಮಿಶ್ರಾ ಮಿರ್ಜಾ ತಾನ್ಸೇನ್ಗೆ ಮಿರ್ಜಾ ತಾನ್ಸೆನ್ ಇಸ್ಲಾಂ ಧರ್ಮವನ್ನು ಸ್ವೀಕರಿಸೋಕ್ಕಿಂತ ಮೊದಲು ಆತನಿಗಿದ್ದಂತಹ ಹೆಸರು ತನ್ ಮಿಶ್ರಾ ಮಿರ್ಜಾ ತಾನ್ಸೆನ್ಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಅಂತಲೂ ಕೇಳ್ಬೋದು ಅದೇ ಹೆಸರೇ ತನ್ ಮಿಶ್ರಾ ನೆಕ್ಸ್ಟ್ ನೋಡಿ ತಾಳಿಕೋಟೆ ಕದನ ತಾಳಿಕೋಟೆ ಕದನ ಈ ಸ ಈ ಕದನದಿಂದ ಯಾವ ಸಾಮ್ರಾಜ್ಯದ ಪತನವಾಯಿತು ಯಾವ ಸಾಮ್ರಾಜ್ಯ ಪತನವಾಯಿತು ಬಹಮನಿ ಸುಲ್ತಾನರ ಜೊತೆಗೆ ಅಥವಾ ದಕನ್ ಸುಲ್ತಾನರ ಜೊತೆಗೆ ಯುದ್ಧವನ್ನು ಸ್ಟಾರ್ಟ್ ಆಗುತ್ತೆ ಯಾವ ಸಾಮ್ರಾಜ್ಯ ನೋಡಿ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸುಲ್ತಾನರ ನಡುವೆ ಎನ್ನುವಂತಹ ಒಂದು ಹಣಾಹಣಿ ಇದು ಇಲ್ಲಿ ಬಹಮನಿ ಸುಲ್ತಾನರು ವಿಜಯನಗರ ಸಾಪ್ರಾ ಸಾಮ್ರಾಜ್ಯವನ್ನು ಪತನ ಮಾಡ್ತಾರೆ ಸೊ ತಾಳಿಕೋಟೆ ಕದನದಿಂದ ವಿಜಯನಗರ ಸಾಮ್ರಾಜ್ಯ ಪತನವಾಯಿತು ನೆಕ್ಸ್ಟ್ ಭಾರತದ ಈ ಕ್ರಾಂತಿಕಾರನು ಉಪವಾಸ ಸತ್ಯಾಗ್ರಹದಿಂದ ಜೈಲಿನಲ್ಲಿ ಮರಣ ಹೊಂದಿದನೋ ಜೈಲಿನಲ್ಲಿ ಮರಣ ಹೊಂದಿದನೋ ನೋಡಿ ಸುಖದೇವ್ ಭಗತ್ ಸಿಂಗ್ ಜತೀನ್ ದಾಸ್ ರಾಜ್ಗುರು ಸರಿಯಾದ ಉತ್ತರ ಜತೀನ್ ದಾಸ್ ಜತೀನ್ ದಾಸ್ ಎನ್ನುವಂತಹ ಕ್ರಾಂತಿಕಾರಿ ಉಪವಾಸ ಸತ್ಯಾಗ್ರಹದಿಂದ ಜೈಲಿನಲ್ಲಿ ಮರಣ ಹೊಂದಿದನು ನೆಕ್ಸ್ಟು ಚಂದ್ರಲೋಕದಲ್ಲಿ ಗುರುತ್ವಾಕರ್ಷಣ ಶಕ್ತಿ ಎಷ್ಟಿರುತ್ತದೆ ಚಂದ್ರಲೋಕದಲ್ಲಿ ಗುರುತ್ವಾಕರ್ಷಣ ಶಕ್ತಿ ಎಷ್ಟಿರುತ್ತದೆ ಅಂದರೆ ಚಂದ್ರಲೋಕದಲ್ಲಿ ಈ ಬಾ ಭೂಮಿಯಲ್ಲಿರ್ತಕ್ಕಂತಹ ಗುರುತ್ವಾಕರ್ಷಣೆಗಿಂತ ಆರು ಪಟ್ಟು ಕಡಿಮೆ ಇರುತ್ತದೆ ಆರು ಪಟ್ಟು ಕಡಿಮೆ ಇರ್ತದೆ ಅಂದರೆ ಭೂಮಿಯ ಒನ್ ಬೈ ಸಿಕ್ಸ್ ಭಾಗ ಅಂತ ಭೂಮಿಯ ಒನ್ ಬೈ ಸಿಕ್ಸ್ ಭಾಗ ನಮ್ಮ ಭೂಮಿಯಲ್ಲಿ ಒಂದು ಕಲ್ಲು ಇಟ್ಟರೆ ಆ ಕಲ್ಲು ಆರು ಕೆ ಜಿ ಇದ್ದರೆ ಭೂಮಿ ಮೇಲೆ ಅಲ್ಲಿ ನೋಡಿದರೆ ನಾವು ಒಂದು ಕೆ ಜಿ ಇರುತ್ತದೆ ಇಷ್ಟು ಸಿಕ್ಸ್ ಆರು ಒನ್ ಬೈ ಸಿಕ್ಸ್ ಭಾಗ ಅಲ್ಲಿ ಇರುತ್ತದೆ ನೆಕ್ಸ್ಟ್ ಪೌರ್ಣಮಿಯು ಯಾವಾಗ ಬರುತ್ತದೆ ಪೌರ್ಣಮಿಯು ಯಾವಾಗ ಬರುತ್ತದೆ ನೋಡಿ ಸೂರ್ಯನು ಭೂಮಿ ಮತ್ತು ಚಂದ್ರನ ಮಧ್ಯೆ ಬಂದಾಗ ಅಥವಾ ಭೂಮಿ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಬಂದಾಗ ಅಥವಾ ಚಂದ್ರ ಸೂರ್ಯ ಮತ್ತು ಭೂಮಿ ಮಧ್ಯೆ ಬಂದಾಗ ಇವುಗಳಲ್ಲಿ ಯಾವುದೂ ಅಲ್ಲ ಇವುಗಳಲ್ಲಿ ಯಾವುದಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಭೂಮಿಯು ಸೂರ್ಯ ಮತ್ತು ಚಂದ್ರನ ಮಧ್ಯೆ ಇರುವಾಗ ಸಿಂಪಲ್ ಕೋಡು ಸೆಮ್ ಅಂತ ಕರಿತೀವಿ ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮು ಥರ್ಡ್ ಸೆಮ್ ಅಂತೀವಲ್ಲಪ್ಪ ಹಾಗೆ ಸೆಮ್ಮು ಇಲ್ಲಿ ಭೂಮಿ ಎಸ್ ಅಂದರೆ ಸನ್ ಈ ಅಂದರೆ ಅರ್ಥ ಎಮ್ಮಂದರೆ ಮೂನು ಹುಣ್ಣಿಮೆ ಅಥವಾ ಚಂದ್ರಗ್ರಹಣ ಅಂದರೂ ಸಮೇತ ಸೆಮ್ಮು ಹುಣ್ಣಿಮೆ ಅಥವಾ ಪೌರ್ಣಮಿ ಅಂದ್ರೆ ಸಮೇತ ಸೆಮ್ಮು ನೆನ್ಪಿಟ್ಕೊಳ್ಳಿ ಸೆಮ್ ಯಾವಾಗ ಬರುತ್ತಪ್ಪ ಚಂದ್ರಗ್ರಹಣ ಅಂತ ಕೇಳಿದರೆ ಸೆಮ್ಮ ಸೂರ್ಯ ಮತ್ತು ಭೂಮಿ ಸೂರ್ಯ ಮತ್ತು ಚಂದ್ರನ ಮಧ್ಯೆ ಭೂಮಿ ಬರಬೇಕು ಭೂಮಿ ಮಧ್ಯಕ್ಕೆ ಬಂತು ಅಂದರೆ ಏನಾಗುತ್ತೆ ಚಂದ್ರಗ್ರಹಣ ಸಂಭವಿಸುತ್ತೆ ಪೌರ್ಣಮಿ ಸಂಭವಿಸುತ್ತದೆ ವಿಶ್ವದಲ್ಲಿ ಭಾರತವು ಜನಸಂಖ್ಯಾ ಗಾತ್ರದಲ್ಲಿ ಜನಸಂಖ್ಯಾ ಗಾತ್ರದಲ್ಲಿ ಎಷ್ಟನೇ ಸ್ಥಾನ ಪಡೆದಿದೆ ಎಷ್ಟನೇ ಸ್ಥಾನ ಪಡೆದಿದೆ ಸರಿಯಾದ ಉತ್ತರ ದ್ವಿತೀಯ ಸ್ಥಾನ ಮೊದಲೇ ಸ್ಥಾನಕ್ಕೂ ಹೋಗ್ಬೋದು ಪ್ರೆಸೆಂಟು ದ್ವಿತೀಯ ಸ್ಥಾನ ಮೊದಲ ಸ್ಥಾನದಲ್ಲಿ ಚೀನಾ ಇದೆ ಫಸ್ಟ್ ಪ್ಲೇಸಲ್ಲಿ ಚೀನಾ ಇದೆ ನಾವು ಸೆಕೆಂಡ್ ಪ್ಲೇಸಲ್ಲಿದ್ದೀವಿ ಜನಸಂಖ್ಯೆಯಲ್ಲಿ ಬ್ಲ್ಯಾಕ್ ಬೋರ್ಡ್ ಕಾರ್ಯಾಚರಣೆ ನಡೆಯುತ್ತೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಎಂಬತ್ತೆಂಟರಲ್ಲಿ ಈ ಬ್ಲ್ಯಾಕ್ ಬೋರ್ಡ್ ಕಾರ್ಯಾಚರಣೆ ಈ ಕೆಳಗಿಂದ ಯಾವುದಕ್ಕೆ ಮೂಲಭೂತ ಅಥವಾ ಮೂಲ ಸೌಲಭ್ಯವನ್ನು ಒದಗಿಸಲು ಪ್ರಾರಂಭಿಸಲಾಯಿತು ಯಾವುದು ಈ ಬ್ಲ್ಯಾಕ್ ಬೋರ್ಡ್ ಕಾರ್ಯಾಚರಣೆ ಮೂಲಕ ನೋಡಿ ಪ್ರಾಥಮಿಕ ಶಿಕ್ಷಣ ತಾಂತ್ರಿಕ ಶಿಕ್ಷಣ ವಯಸ್ಕರ ಶಿಕ್ಷಣ ಮಹಿಳೆಯರ ಶಿಕ್ಷಣ ಸರಿಯಾದ ಉತ್ತರ ಪ್ರಾಥಮಿಕ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ನೆಕ್ಸ್ಟು ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಘೋಷಣೆ ಏನು ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಘೋಷಣೆ ಏನು ನೋಡಿ ಮರು ಹಂಚಿಕೆಯೊಂದಿಗೆ ಬೆಳವಣಿಗೆ ಉದ್ಯೋಗ ಸೃಷ್ಟಿ ಮತ್ತು ಬಡತನ ನಿವಾರಣೆ ಗರೀಬಿ ಹಟಾವೋ ಕನಿಷ್ಠ ಅವಶ್ಯಕತೆಗಳ ಕಾರ್ಯಕ್ರಮ ಕನಿಷ್ಠ ಅವಶ್ಯಕತೆಗಳ ಕಾರ್ಯಕ್ರಮ ಇದಕ್ಕೆ ಸರಿಯಾದ ಉತ್ತರ ಕನಿಷ್ಠ ಅವಶ್ಯಕತೆಗಳ ಕಾರ್ಯಕ್ರಮ ನಾಲ್ಕನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಘೋಷಣೆ ಕನಿಷ್ಠ ಅವಶ್ಯಕತೆಗಳ ಕಾರ್ಯಕ್ರಮ ಭಾರತೀಯ ಸಾಹಿತ್ಯದ ಅತ್ಯುನ್ನತ ಪ್ರಶಸ್ತಿ ಇದಾಗಿದೆ ನೋಡಿ ಸಾಹಿತ್ಯದಲ್ಲಿ ಕೊಡ್ತಕ್ಕಂಥ ಅತ್ಯುನ್ನತ ಪ್ರಶಸ್ತಿ ಯಾವುದು ನೋಡಿ ಕಬೀರ್ ಸಮ್ಮಾನ್ ಭಾರತ ರತ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜ್ಞಾನಪೀಠ ಪ್ರಶಸ್ತಿ ಸರಿಯಾದ ಉತ್ತರ ಜ್ಞಾನಪೀಠ ಪ್ರಶಸ್ತಿ ಭಾರತೀಯ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವುದು ಜ್ಞಾನಪೀಠ ಪ್ರಶಸ್ತಿ ಹಾಗಾದರೆ ಭಾರತೀಯ ಸ್ಪೋರ್ಟ್ಸ್ನಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವುದು ಸ್ಪೋರ್ಟ್ಸ್ನಲ್ಲಿ ಮುಂಚೆ ಒಂದು ಹೆಸರಿತ್ತು ಹಾಗೂ ಈಗಲೂ ಸಮೇತ ಒಂದು ಚ ಹೆಸರು ಚೇಂಜ್ ಮಾಡಿದರು ಏನದು ಧ್ಯಾನ್ ಚಂದ್ ರತ್ನ ಅಂತ ಮಾಡಿದರು ಧ್ಯಾನ್ ಚಂದ್ ರತ್ನ ಅಂತ ಮಾಡಿದರು ಸ್ಪೋರ್ಟ್ಸಲ್ಲಿ ಅತ್ಯುನ್ನತ ಪ್ರಶಸ್ತಿ ಅದೇ ನಾಗರಿಕತ್ವ ಸಿವಿಲಲ್ಲಿ ಕೊಡ್ತಕ್ಕಂತಹ ಪ್ರಶಸ್ತಿಯಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂತ ಕೇಳಿದರೆ ಏನಬೇಕು ಭಾರತ ರತ್ನ ಭಾರತ ರತ್ನ ಸ್ಪೋರ್ಟ್ಸಲ್ಲಿ ಅಂತ ಕೇಳಿದರೆ ಧ್ಯಾನ್ ಚಂದ್ ರತ್ನ ಹಾಗೂ ಸಿವಿಲೈಸೇಷನ್ ಅಥವಾ ನಾಗರಿಕತ್ವದಲ್ಲಿ ಅಂತ ಕೇಳಿದರೆ ಭಾರತ ರತ್ನ ಅದೇ ರೀತಿಯಾಗಿ ಲಿಟ್ರೇಚರ್ ಸಾಹಿತ್ಯದಲ್ಲಿ ಅತ್ಯುನ್ನತ ಅಂತ ಕೇಳಿದರೆ ಅದು ಜ್ಞಾನಪೀಠ ಜ್ಞಾನಪೀಠ ಭಾರತದಲ್ಲಿ ಭಾರತದಲ್ಲಿ ಕೊಡುವಂತಹ ಅತ್ಯುನ್ನತ ಪ್ರಶಸ್ತಿ ಇದು ದೆಹಲಿ ಸಾಮ್ರಾಜ್ಞಿ ದೆಹಲಿಯನ್ನು ಮೊಟ್ಟ ಮೊದಲ ಬಾರಿಗೆ ಆಳಿದಂಥ ಒಬ್ಬ ಮಹಿಳಾ ಸಾಮ್ರಾಜ್ಞಿ ಯಾರೋ ನೋಡಿ ರಜಿಯಾ ಸುಲ್ತಾನ್ ಮುಮ್ತಾಜ್ ಮಹಲ್ ಬಾನು ಬೇಗಮ್ ನೂರ್ ಜಹಾನ್ ಸರಿಯಾದ ಉತ್ತರ ರಜಿಯಾ ಸುಲ್ತಾನ್ ರಜಿಯಾ ಸುಲ್ತಾನಿಗಳು ದೆಹಲಿಯಲ್ಲಿ ಐದು ಸಂತತಿಗಳು ಆಳ್ವಿಕೆ ಮಾಡ್ತವೆ ಗುಲಾಮಿ ಸಂತತಿ ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ತುಗಲಕ್ ಸಂತತಿ ಸಯ್ಯದ್ ಸಂತತಿ ಮತ್ತು ಲೋಧಿ ಸಂತತಿ ಈ ರಜಿಯಾ ಸುಲ್ತಾನಗಳು ಯಾವ ಸಂತತಿಗೆ ಸೇರಿದರೆ ಗುಲಾಮಿ ಸಂತತಿಗೆ ಸೇರಿದರೆ ಗುಲಾಮಿ ಸಂತತಿ ಇವಳೇ ಮೊದಲ ಮಹಿಳಾ ಸಾಮ್ರಾಜ್ಞಿ ನೆಕ್ಸ್ಟ್ ನೋಡಿ ಸಾವಿರದ ಎಂಟುನೂರ ತೊಂಬತ್ತ್ಮೂರಲ್ಲಿ ಚಿಕಾಗೋದಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನ ನಡೀತದೆ ಆ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದಂತಹ ವ್ಯಕ್ತಿ ಯಾರು ಸ್ವಾಮಿ ದಯಾನಂದ ರಾಮಕೃಷ್ಣ ಪರಮಹಂಸರು ದಯಾನಂದ ದಾದಾಬಾಯಿ ನವರೂಜಿ ಸ್ವಾಮಿ ವಿವೇಕಾನಂದ ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಚಿಕಾಗೋದಲ್ಲಿ ನಡೆದಂತಹ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದರು ಯಾರು ಸ್ವಾಮಿ ವಿವೇಕಾನಂದರು ನೆಕ್ಸ್ಟು ನಾಥೋರಾಮ್ ಗೂಡ್ಸೆ ಗಾಂಧೀಜಿಯವರನ್ನು ಗುಂಡಿಟ್ಟು ಕೊಂದ ದಿನ ಯಾವುದು ಗುಂಡಿಟ್ಟಿ ಕೊಂದ ದಿನ ಯಾವಾಗ ಯಾವ ದಿನ ಅಂತ ನೋಡಿರಿ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಹದಿಮೂರು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತು ನಾವು ಯಾವ ದಿನವನ್ನು ಹುತಾತ್ಮ ದಿನ ಅಂತ ಆಚರಿಸ್ತೇವೆ ಅಂತ ಕೇಳಿದ್ರು ಗಾಂಧೀಜಿಯವರನ್ನು ಗಾಂಧೀಜಿಯವರು ಸತ್ತ ದಿನ ಅಥವಾ ತೀರಿಕೊಂಡ ದಿನ ಅಥವಾ ಹುತಾತ್ಮರಾದ ದಿನ ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತು ಇದು ನಾಥಾರಾಮ್ ಗೂಡ್ಸೆಯವರು ಗಾಂಧೀಜಿಯವರನ್ನು ಗುಂಡಿಟ್ಟು ಕೊಂದ ದಿನ ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಪ್ರತಿ ವರ್ಷ ನಾವು ಜನವರಿ ಮೂವತ್ತನ್ನು ಹುತಾತ್ಮರ ದಿನ ಎಂದು ಆಚರಿಸುತ್ತೇವೆ ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದು ನೀಡಿದವರು ಯಾರು ಗಾಂಧೀಜಿಯವರಿಗೆ ಮಹಾತ್ಮ ಎಂಬ ಬಿರುದು ನೀಡಿದವರು ಯಾರು ನೋಡಿ ಟ್ಯಾಗೂರ್ ಗೋಖಲೆ ನೆಹರು ತಿಲಕರು ಸರಿಯಾದ ಉತ್ತರ ಟ್ಯಾಗೂರ್ ರವೀಂದ್ರನಾಥ್ ಟ್ಯಾಗೂರ್ ಅವರು ಮಹಾತ್ಮ ಗಾಂಧೀಜಿಯವರಿಗೆ ಗಾಂಧೀಜಿಯವರಿಗೆ ಮಹಾತ್ಮ ಎನ್ನುವಂತಹ ಬಿರುದು ನೀಡ್ತಾರೆ ಯಾರು ಟ್ಯಾಗೂರು ಅದೇ ರೀತಿಯಾಗಿ ಗಾಂಧೀಜಿಯವರು ಗಾಂಧೀಜಿಯವರು ಟ್ಯಾಗೂರ್ಗೆ ಒಂದು ಬಿರುದು ನೀಡ್ತಾರೆ ಏನದು ಗುರುದೇವ ಗುರುದೇವ ಎನ್ನುವಂತಹ ಬಿರುದನ್ನು ಟ್ಯಾಗೋರ್ ಅವರಿಗೆ ನೀಡಿದವರು ಯಾರು ಅಂತ ಕೇಳಿದರೆ ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರಿಗೆ ಮಹಾತ್ಮ ಅಂತ ಬಿರುದು ನೀಡಿದವರು ಯಾರು ಅಂತ ಕೇಳಿದರೆ ಅದು ರವೀಂದ್ರನಾಥ್ ಟ್ಯಾಗೋರ್ ಅವರು ನೆಕ್ಸ್ಟ್ ನೋಡಿ ಸಂಗೀತ ಕ್ಷೇತ್ರದಲ್ಲಿ ಇರುವ ಯಾರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿರುತ್ತದೆ ನೋಡಿ ಸುಬ್ಬಲಕ್ಷ್ಮಿ ಲತಾ ಮಂಗೇಶ್ಕರ್ ವೀಣಶೇಷಣ ಅಯ್ಯಂಗಾರ್ ಇಲ್ಲಿ ನಾವು ಇಬ್ಬರನ್ನು ಕಾಣ್ಬೋದು ಯಾರಪ್ಪ ಅಂದರೆ ಈ ಸುಬ್ಬಲಕ್ಷ್ಮಿ ಮತ್ತು ಲತಾ ಮಂಗೇಶ್ಕರ್ ಇವರಿಬ್ಬರೂ ಸಮೇತ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಎಮ್ ಎಸ್ ಸುಬ್ಬಲಕ್ಷ್ಮಿ ಅವರಿಗೆ ಎರಡು ಸಾವಿರದ ಒಂದರಲ್ಲಿ ಲತಾ ಮಂಗೇಶ್ಕರ್ ಇವರಿಬ್ಬರಿಗೂ ಸಮೇತ ಭಾರತ ರತ್ನ ಪ್ರಶಸ್ತಿ ದೊರಕಿದೆ ಸಂಗೀತ ಅಥವಾ ಪ್ರಶ್ನೆ ಈ ಥರ ಕೇಳ್ಬೋದು ಸಂಗೀತ ಕ್ಷೇತ್ರದಲ್ಲಿ ಇರುವ ಈ ಕೆಳಗಿನ ಯಾರಿಗೆ ಮೊದಲ ಬಾರಿಗೆ ಮೊದಲು ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಅಂತ ಕೇಳಿದರೆ ಸುಬ್ಬಲಕ್ಷ್ಮಿ ಅಂತಬೇಕು ಅಥವಾ ಯಾರು ಪಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ನೀವು ಸುಬ್ಬಲಕ್ಷ್ಮಿ ಮತ್ತು ಲತಾ ಮಂಗೇಶ್ಕರ್ ಇವರಿಬ್ಬರೂ ಸಮೇತ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ನೆಕ್ಸ್ಟ್ ಹೋಗೋಣ ಗ್ರಾಮ ಸ್ವರಾಜ್ ಗ್ರಾಮ ಸ್ವರಾಜ್ ಎಂಬ ವಿಚಾರವನ್ನು ಪ್ರತಿಪಾದಿಸಿದವರು ಯಾರು ನೋಡಿ ಅಶೋಕ್ ಮೆಹ್ತಾ ಭಾರತ ಯೋಜನಾ ಆಯೋಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧಿ ಇಲ್ಲಿ ಸರಿಯಾದ ಉತ್ತರ ಮಹಾತ್ಮ ಗಾಂಧೀಜಿ ಗಾಂಧಿ ಅವರು ಗ್ರಾಮ ಸ್ವರಾಜ್ ಎಂಬ ವಿಚಾರವನ್ನು ಪ್ರತಿಪಾದಿಸಿದರು ನೆಕ್ಸ್ಟು ಕೃಷ್ಣದೇವರಾಯರಿಂದ ಶ್ರೀಕೃಷ್ಣ ದೇವರಾಯರಿಂದ ರಚಿತವಾದಂತಹ ಅಮುಕ್ತ ಮೌಲ್ಯ ಗ್ರಂಥ ಯಾವ ಭಾಷೆಯಲ್ಲಿದೆ ಅಮುಕ್ತ ಮೌಲ್ಯ ಯಾವ ಭಾಷೆಯಲ್ಲಿದೆ ಸರಿಯಾದ ಉತ್ತರ ಎಸ್ ಸರಿಯಾದ ಉತ್ತರ ತೆಲುಗು ಭಾಷೆ ಇವರು ಭಾಳಷ್ಟು ಕೃತಿಗಳನ್ನು ಬರೆದಿದರೆ ನೆನಪಿಲ್ ಬೇಕು ಪ್ರಶ್ನೆ ಪತ್ರಿಕೆಗಳಲ್ಲಿ ಭಾಳಷ್ಟು ರಿಪೀಟೆಡ್ ಪ್ರಶ್ನೆಗಳು ಕೇಳ್ತಾ ಇರ್ತಾನೆ ಅಮುಕ್ತ ಮೌಲ್ಯ ಜಾಂಬೂತಿ ಕಲ್ಯಾಣ ರಸಮಂಜರಿ ಇವೆಲ್ಲವೂ ಸಮೇತ ಕೇಳ್ತಾ ಹೋಗ್ತಾ ಈ ಕೆಳಗಿನ ಯಾವ ಕೃತಿಯನ್ನು ಕೃಷ್ಣದೇವರವರು ಬರೆದಿಲ್ಲ ಅಂತಲೂ ಕೇಳ್ತಾ ಹೋಗ್ತಾರೆ ಈ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಅಮುಕ್ತ ಮೌಲ್ಯ ಜಾಂಬೂತಿ ಕಲ್ಯಾಣ ರಸಮಂಜರಿ ಬದಲು ಈ ಮೋಸ್ಟ್ ಇಂಪಾರ್ಟೆಂಟ್ ಇವು ಅದರಲ್ಲಿ ಈ ಅಮುಕ್ತ ಮೌಲ್ಯ ಯಾವ ಭಾಷೆ ಅಂತಲೂ ಭಾಳಷ್ಟು ಅದು ತೆಲುಗು ಭಾಷೆ ಅಮುಕ್ತ ಮೌಲ್ಯ ತೆಲುಗು ಭಾಷೆ ಭಾರತದಲ್ಲಿ ಪ್ರಥಮ ಅಣುಶಕ್ತಿ ಕೇಂದ್ರವನ್ನು ಸ್ಥಾಪಿಸಿರುವ ರಾಜ್ಯ ಯಾವುದು ಭಾರತದಲ್ಲಿ ಪ್ರಥಮ ಅಣುಶಕ್ತಿ ಕೇಂದ್ರವನ್ನು ಸ್ಥಾಪಿಸುವ ರಾಜ್ಯ ಯಾವುದು ನೋಡಿ ಗುಜರಾತ್ ರಾಜಸ್ಥಾನ್ ಮಹಾರಾಷ್ಟ್ರ ಮತ್ತು ತಮಿಳುನಾಡು ಎಸ್ ಸರಿಯಾದ ಉತ್ತರ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಯಾವುದಿದೆಯಪ್ಪ ಅಣುಶಕ್ತಿ ಕೇಂದ್ರ ತಾರಾಪುರ ತಾರಾಪುರ ಅಣುಶಕ್ತಿ ಕೇಂದ್ರ ಇದೆ ಇದು ಭಾರತದಲ್ಲಿ ಪ್ರಥಮ ಅಣುಶಕ್ತಿ ಕೇಂದ್ರ ಯಾವುದು ಮಹಾರಾಷ್ಟ್ರದ ತಾರಾಪುರ ನೆಕ್ಸ್ಟ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಅಫ್ಘಾನಿಸ್ತಾನದ ಮೇಲೆ ಅಮೆರಿಕ ದಾಳಿ ಮಾಡಿದ್ದು ಯಾವ ಕಾರಣಕ್ಕಾಗಿ ಅಫ್ಘಾನಿಸ್ತಾನದ ಮೇಲೆ ಅಮೇರಿಕ ದಾಳಿ ಮಾಡಿದ್ದು ಯಾವ ಕಾರಣಕ್ಕಾಗಿ ನೋಡಿ ಆಪ್ಷನ್ಸ್ ಒನ್ ನೋಡೋಣ ಅಫ್ಘಾನಿಸ್ತಾನದವರು ಪಾಕಿಸ್ತಾನದೊಂದಿಗೆ ಪಾಕಿಸ್ತಾನದೊಂದಿಗೆ ಮೈತ್ರಿಯಿಂದ ಇರೋದಕ್ಕೋಸ್ಕರ ಅಥವಾ ಅಫ್ಘಾನಿಸ್ತಾನದವರು ಅಮೇರಿಕದ ಹಡಗುಗಳನ್ನು ಮುಳುಗಿಸಿದ್ದಕ್ಕಾಗಿ ಆಪ್ಷನ್ಸ್ ತ್ರೀ ನೋಡಿ ಅಮೇರಿಕದಲ್ಲಿರ್ತಕ್ಕಂಥ ಡಬ್ಲ್ಯೂ ಟಿ ಸಿ ವರ್ಲ್ಡ್ ಟ್ರೇಡ್ ಸೆಂಟರ್ ಅಂತಲ್ಲ ಅದರ ಮೇಲೆ ಅಫ್ಘಾನಿಸ್ತಾನದ ಭಯೋದೋ ಭಯೋತ್ಪಾದಕರು ದಾಳಿ ಮಾಡಿದ್ದ ಕಾರಣಕ್ಕಾಗಿ ನಾಲ್ಕನೇ ನೋಡಿ ಅಫ್ಘಾನಿಸ್ತಾನದವರು ಅಮೇರಿಕಕ್ಕೆ ವಿಶ್ವಸಂಸ್ಥೆಯಲ್ಲಿ ಬೆಂಬಲ ನೀಡದಕ್ಕಾಗಿ ಸೊ ಗೆಳೆಯರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಸ್ಪರ್ಧಾರ್ಥಿಗಳೇ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸಿ ಎ ಆರ್ ಡಿ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಅರವತ್ತ್ನಾಲ್ಕು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸನ್ನು ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದಾಗಿದೆ ಈ ಕೋರ್ಸ್ನಲ್ಲಿ ನೀವು ಎಲ್ಲ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ಕ್ವಿಜ್ ರೂಪದಲ್ಲಿ ಭಾಗವಹಿಸಬಹುದು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರುವ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಬಹುದಾಗಿದೆ ಹಾಗೂ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆಯನ್ನು ನೀವು ಆನ್ಲೈನ್ನಲ್ಲಿ ಅಟೆಂಡ್ ಮಾಡಬಹುದು ಹಾಗಾದರೆ ಇನ್ನೇಕೆ ತಡ ಸಿ ಎ ಆರ್ ಡಿ ಎ ಆರ್ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಲು ಈಗಲೇ ಪ್ಲೇಸ್ಟೋರ್ನಿಂದ ಸ್ಪರ್ಧಾಕ್ರಾಂತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡು ಕೋರ್ಸ್ಗೆ ಚಂದಾದಾರರಾಗಿ ಗಮನಿಸಿ ಸ್ಪರ್ಧಾಕ್ರಾಂತಿ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬಹುದಾಗಿದೆ